ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದ ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಪ್ರಮುಖದ್ದೆನಿಸಿಕೊಂಡಿರುವ ಕೊಲ್ಲೂರು ತನ್ನ ಪೌರಾಣಿಕ ಹಿನ್ನೆಲೆ ಮತ್ತು ಶಕ್ತಿ ಮಹಿಮೆಯಿಂದ ದೇಶ ವಿದೇಶಗಳಲ್ಲಿಯೂ ಪ್ರಖ್ಯಾತಿಗೊಂಡಿದೆ. ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಕೇರಳ ಮತ್ತು ತಮಿಳುನಾಡು ರಾಜ್ಯದ ಪ್ರತಿ ಮನೆಯಲ್ಲಿಯೂ ಕೂಡ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಚಿತ್ರವಿದೆ ಎಂದರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ. ಕೊಡಚಾದ್ರಿ ಶಿಖರದ ತಪ್ಪಲಿನಲ್ಲಿರುವ ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಿ ಶಿವ ಮತ್ತು ಶಕ್ತಿಯ ಪ್ರತೀಕವಾಗಿರುವ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ನೆಲೆನಿಂತು ಭಕ್ತ ಜನರನ್ನು ಪೋಷಿಸುತ್ತಲಿದ್ದಾರೆ. ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಿಯು ಮೂಕಾಸುರ ಎಂಬ ಅಸುರನನ್ನು ಸಂಹರಿಸಿ ಅನಂತರ ಸೌಪರ್ಣಿಕ ಎಂಬ ನದಿಯ ತಟದಲ್ಲಿ ನೆಲೆ ನಿಂತಿರುವುದು ಪೌರಾಣಿಕ ಐತಿಹ್ಯ. ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಿಗೆ ನಿತ್ಯ ಜೋಗುಳವನ್ನು ಹಾಡುತ್ತಾ ಹರಿಯುತ್ತಿರುವ ನದಿಯೇ ಸೌಪರ್ಣಿಕಾ ನದಿ. ಸೌಪರ್ಣಿಕ ಎಷ್ಟು ಸುಂದರವಾದ ಹೆಸರು ಅಲ್ಲವೇ? ಸೌಪರ್ಣಿಕಾ ನದಿಯ ಹೆಸರು ಎಷ್ಟು ಸುಂದರವೋ ಈ ನದಿಯ ಹೆಸರಿನ ಮೂಲವೂ ಸಹ ಅಷ್ಟೇ ಕುತೂಹಲಕಾರಿಯಾಗಿದೆ. ಗರುಡ ಪುರಾಣದ ಪ್ರಕಾರ ಸುಪರ್ಣ ಎಂಬ ಗರುಡ ಈ ನದಿಯ ತಟದಲ್ಲಿ ತಪಸ್ಸನ್ನು ಆಚರಿಸಿ ಮೋಕ್ಷವನ್ನು ಪಡೆದಿದ್ದನಂತೆ. ಹಾಗಾಗಿಯೇ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂದಿದೆ. ಇಂದಿಗೂ ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಸಮೀಪ ಗರುಡನು ತಪಸ್ಸಿಗೆ ಕೂತನೆಂದು ಹೇಳಲಾಗುವ ಸ್ಥಳದಲ್ಲಿ ಒಂದು ಸಣ್ಣ ಗುಹೆ ಇದೆ. ಇದನ್ನು ಗರುಡನ ಗುಹೆ ಎಂದೇ ಕರೆಯಲಾಗುತ್ತದೆ. ಸೌಪರ್ಣಿಕ ನದಿ ಹುಟ್ಟುವುದು ಪಶ್ಚಿಮ ಘಟ್ಟಗಳ ಎರಡನೇ ಅತಿ ಎತ್ತರದ ಶಿಖರವಾದ ಕೊಡಚಾದ್ರಿ ಪರ್ವತದಲ್ಲಿರುವ ಚಿತ್ರಮೂಲ ಎಂಬ ಗುಹೆಯಲ್ಲಿ. ಈ ನದಿಯು ಒಂದು ಪೌರಾಣಿಕ ನದಿಯಾಗಿದ್ದು ಈ ನದಿಯ ಉಗಮದ ಕುರಿತು ಒಂದು ಸ್ವಾರಸ್ಯಕರ ಐತಿಹ್ಯವಿದೆ. ಪೌರಾಣಿಕ ಹಿನ್ನೆಲೆ: ಮೂಕಾಸುರ ಎಂಬ ರಕ್ಕಸನು ಕೊಡಚಾದ್ರಿಯ ಪರ್ವತದಲ್ಲಿ ಬ್ರಹ್ಮದೇವರ ಕುರಿತು ತನ್ನ ಬಾಲ್ಯಾವಸ್ಥೆಯಿಂದಲೇ ತಪಸ್ಸನ್ನು ಆಚರಿಸುತ್ತಾನೆ. ಆ ರಕ್ಕಸನ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ರಕ್ಕಸನ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಆ ರಕ್ಕಸನನ್ನು ತಪಸ್ಸಿನಿಂದ ಎಚ್ಚರಿಸಲು ಬ್ರಹ್ಮದೇವರು ತಮ್ಮ ಕಮಂಡಲದಿಂದ ನೀರನ್ನು ಮೂಕಾಸುರನ ಮುಖದ ಮೇಲೆ ಚಿಮುಕಿಸುತ್ತಾರೆ. ತನ್ನ ದೀರ್ಘಕಾಲದ ತಪಸ್ಸಿನಿಂದ ಎಚ್ಚೆತ್ತ ಮೂಕಾಸುರ ಬಾಯಾರಿಕೆಯಿಂದ ಬ್ರಹ್ಮದೇವರ ಕಮಂಡಲದ ನೀರನ್ನೆಲ್ಲ ಕುಡಿದು ಬಿಡುತ್ತಾನೆ. ಹಾಗೆ ಕುಡಿಯುವಾಗ ಹೆಚ್ಚಾದ ನೀರು ಮಳೆಯಂತೆ ಬಿದ್ದು ಸುರಂಗದಲ್ಲಿ ಹರಿದು ಚಿತ್ರಮೂಲ ಎಂಬ ಗುಹೆಯಲ್ಲಿ ನದಿಯಾಗಿ ಉದ್ಭವಿಸುತ್ತದೆ. ಹೀಗೆ ಕೊಡಚಾದ್ರಿಯಲ್ಲಿ ಉದ್ಭವಿಸಿದ ಸೌಪರ್ಣಿಕ ನದಿ ಕೊಡಚಾದ್ರಿ ಬೆಟ್ಟದಿಂದ ಇಳಿದು ಬರುವಾಗ 64 ವಿವಿಧ ಔಷಧೀಯ ಸಸ್ಯಗಳು ಹಾಗೂ ಬೇರುಗಳ ಅಂಶವನ್ನು ಹೀರಿಕೊಂಡು ಹರಿಯುತ್ತದೆ. ಹಾಗಾಗಿಯೇ ಈ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಎಂತಹ ಚರ್ಮ ರೋಗಗಳು ಸಹ ಗುಣವಾಗುತ್ತವೆ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ಕೊಲ್ಲೂರು ಕ್ಷೇತ್ರದ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಇದೇ ಸೌಪರ್ಣಿಕಾ ನದಿಯ ತೀರದಲ್ಲಿ ಇರುವುದರಿಂದ ಸೌಪರ್ಣಿಕಾ ನದಿಯನ್ನು ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ. ಕೊಲ್ಲೂರು ಕ್ಷೇತ್ರಕ್ಕೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಆಗಮಿಸುವ ಕೋಟ್ಯಾಂತರ ಭಕ್ತಾದಿಗಳು ಸೌಪರ್ಣಿಕ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಪವಿತ್ರವಾದ ಸೌಪರ್ಣಿಕ ನದಿಯಲ್ಲಿ ಮಿಂದು ಒದ್ದೆ ಬಟ್ಟೆಯಲ್ಲಿಯೇ ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೆದರೆ ರೋಗ ರುಜಿನಗಳೆಲ್ಲವೂ ಗುಣವಾಗುತ್ತದಲ್ಲದೆ ಸಕಲ ಪಾಪಗಳು ಸಹ ಪರಿಹಾರವಾಗುತ್ತವೆ. ಕೊಲ್ಲೂರಿನಿಂದ ಮುಂದೆ ಹರಿಯುವ ಸೌಪರ್ಣಿಕ ನದಿ ಕುಂದಾಪುರದಿಂದ 20 ಕಿಲೋಮೀಟರ್ ದೂರದ ಮರವಂತೆ ಎಂಬಲ್ಲಿ ಒಂದು ಪ್ರಾಕೃತಿಕ ವಿಸ್ಮಯವನ್ನು ಸೃಷ್ಟಿಸುತ್ತದೆ. ಅರಬ್ಬಿ ಸಮುದ್ರವನ್ನು ಸೇರಲು ದಾಪುಗಾಲಿಡುತ್ತಾ ಹರಿಯುವಂತಹ ಸೌಪರ್ಣಿಕ ನದಿ ಮರವಂತೆಯಲ್ಲಿ ಸಮುದ್ರಕ್ಕೆ ಇನ್ನೇನು 300 ಮೀಟರ್ ಅಂತರವಿದೆ ಎಂಬುವಷ್ಟರಲ್ಲಿ ಇದ್ದಕ್ಕಿದ್ದಂತೆಯೇ ಯೂಟರ್ನನ್ನು ತೆಗೆದುಕೊಂಡು ಪೂರ್ವಕ್ಕೆ ಹರಿಯುತ್ತದೆ. ಅನಂತರ ಸುಮಾರು 10 ಕಿಲೋಮೀಟರ್ ಮುಂದೆ ಸಾಗಿ ಗಂಗೊಳ್ಳಿ ಕಡೆಗೆ ಹರಿಯುತ್ತದೆ. ಗಂಗೊಳ್ಳಿಯಲ್ಲಿ ಸೌಪರ್ಣಿಕ ನದಿಯು ಮತ್ತು 4 ನದಿಗಳಾದ ವರಾಹಿ, ಕೇದಕ, ಚಕ್ರ ಮತ್ತು ಕುಬ್ಜಾ ನದಿಗಳನ್ನು ಸೇರಿ ಪಂಚಗಂಗಾವಳಿ ನದಿಯಾಗಿ ಪರಿವರ್ತಿತಗೊಂಡು ಸಮುದ್ರಕ್ಕೆ ಸೇರುತ್ತದೆ.
ಮರವಂತೆಯ ಬಳಿ ಸೌಪರ್ಣಿಕ ನದಿ ಹಾಗೂ ಸಮುದ್ರ ತೀರಗಳು ಸಮೀಪಕ್ಕೆ ಬಂದರೂ ಸಹ ಪರಸ್ಪರ ಸಂಧಿಸುವುದಿಲ್ಲ. ಸಮುದ್ರ ಮತ್ತು ನದಿಯ ಮಧ್ಯೆಯೇ ರಾಷ್ಟ್ರೀಯ ಹೆದ್ದಾರಿ ಸಾಗಿ ಹೋಗುವುದು ಇಲ್ಲಿನ ವಿಶೇಷತೆ. ನಮ್ಮ ಭಾರತ ದೇಶದಲ್ಲಿ ಬೇರೆಲ್ಲೂ ಕಾಣಸಿಗದಂತಹ ಇಂತಹ ಅತ್ಯಪರೂಪವಾದ ವಿಸ್ಮಯಕಾರಿ ಭೂದೃಶ್ಯವನ್ನು ಸೃಷ್ಟಿಸುವಂತಹ ನದಿಯೇ ಸೌಪರ್ಣಿಕ ನದಿ. ಮರವಂತೆಯಲ್ಲಿ ಸೌಪರ್ಣಿಕ ನದಿಯ ತೀರದಲ್ಲಿ ಮಾರಸ್ವಾಮಿ ಎಂಬ ವರಾಹಸ್ವಾಮಿಗೆ ಸಮರ್ಪಿತವಾದ ದೇಗುಲವಿದೆ. ಈ ದೇಗುಲದಲ್ಲಿ ಆಮೆ, ಮೊಸಳೆ ಹಾಗೂ ಮೀನುಗಳನ್ನು ಸಹ ಪೂಜಿಸಲಾಗುತ್ತದೆ. ಮಾರಸ್ವಾಮಿ ದೇವರು ತಮ್ಮನ್ನು ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುತ್ತಾರೆ ಎಂದು ಇಲ್ಲಿನ ಮೀನುಗಾರರು ನಂಬುತ್ತಾರೆ. ಸೌಪರ್ಣಿಕ ನದಿಯು ಮರವಂತೆಯಿಂದ ಮುಂದೆ ಹರಿದು ಕುದ್ರುಗಳು ಎಂದು ಕರೆಯಲ್ಪಡುವ ಹಲವು ದ್ವೀಪಗಳನ್ನು ಸೃಷ್ಟಿಸುತ್ತದೆ. ಸೌಪರ್ಣಿಕ ನದಿಯು ಸೃಷ್ಟಿಸುವ ಕುದ್ರುಗಳು ತಾಳೆ ಮರ ಹಾಗೂ ತೆಂಗಿನ ಮರಗಳಿಂದ ಕೂಡಿದ್ದು ನೋಡಲೆರಡು ಕಣ್ಣುಗಳು ಸಹ ಸಾಲದಾಗುತ್ತವೆ, ಅಷ್ಟು ನಯನ ಮನೋಹರವಾಗಿರುತ್ತದೆ. ಒಟ್ಟಾರೆ ಹೇಳುವುದಾದರೆ ಸೌಪರ್ಣಿಕ ನದಿಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹರಿಯುವಂತಹ ಸುಂದರ ನದಿಗಳಲ್ಲಿ ಅಗ್ರಶ್ರೇಣಿಯಲ್ಲಿದೆ. ನದಿಯಲ್ಲಿ ನಿರ್ಮಿತವಾದ ಪುಟ್ಟ ಪುಟ್ಟ ದ್ವೀಪಗಳು, ನದಿ ತೀರದಲ್ಲಿ ಬೆಳೆದಿರುವಂತಹ ಸಾಲು ಸಾಲು ಮರಗಳು, ಕೊಡಚಾದ್ರಿ ಪರ್ವತವು ನದಿಯಲ್ಲಿ ಪ್ರತಿಫಲನವಾಗುವ ಅಪರೂಪದ ದೃಶ್ಯ ಪ್ರಕೃತಿ ಆರಾಧಕರಿಗೆ ಮೋಡಿಯನ್ನೇ ಮಾಡುತ್ತವೆ. ವೀಕ್ಷಕ ಬಂಧುಗಳೇ, ನಮ್ಮ ಕರುನಾಡಿನಲ್ಲಿರುವಂತಹ ಒಂದು ವಿಶೇಷವಾದ ಸುಂದರವಾದ ನದಿಯಾಗಿರುವ ಸೌಪರ್ಣಿಕ ನದಿಯ ಕುರಿತು ಹಲವು ಕುತೂಹಲಭರಿತ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.